ನಮಸ್ಕಾರ, ನಾನು ರಮೇಶ ಎಂಬಯ್ಯರು. ನಂದನ ಕ್ರಿಯೇಷನ್ಸ್ಗೆ ಎಲ್ಲರನ್ನೂ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚಾನಲನ್ನು ತಾವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಮಂಥನದ ವಿಷಯ ಋಣ ಅಂತ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಸದಾ ಋಣಿಗಳು. ನಾವು ನಮ್ಮನ್ನು ಹೆತ್ತಂಥ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಗೆ ನಾವು ಋಣಿಗಳು. ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ನಮ್ಮನ್ನು ಸೃಷ್ಟಿಸಿದ ಭಗವಂತ, ಅವರಿಗೆ ನಾವು ಋಣಿಗಳು. ನಾವು ಎಳವೆಯಲ್ಲಿ ಮಲಗಿದ, ಎಳವೆಯಲ್ಲಿ ಆಟ ಆಡಿದಂಥ ಬೇರೆ ಬೇರೆ ಪರಿಕರಗಳು, ಅವುಗಳೆಲ್ಲ ನಮಗೆ ಸಿಕ್ಕಿದೆ ಅಂತಾದರೆ ಅವುಗಳನ್ನು ತಯಾರಿಸಿ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನಾವು ಖಂಡಿತ ಋಣಿಗಳಾಗಿರ್ತೇವೆ. ನಾವು ತಿನ್ನುವ ಹತ್ತಾರು ನೂರಾರು ಬಗೆಯ ತಿನಿಸುಗಳಿವೆ, ಹಾಗೆ ಆಹಾರದ ಸಾಮಗ್ರಿಗಳಿವೆ. ಅವುಗಳನ್ನೆಲ್ಲ ನಮಗೆ ಒದಗಿಸಿಕೊಡುವ ವ್ಯಕ್ತಿಗಳಿಗೆ ನಾವು ಖಂಡಿತ ಋಣಿಗಳಾಗಿರ್ತೇವೆ. ಅವರ ಋಣ ನಮ್ಮ ಮೇಲೆ ಸದಾ ಇದ್ದೇ ಇರ್ತದೆ. ಆ ಋಣಗಳನ್ನು ನಮಗೆ ತೀರಿಸಲಿಕ್ಕೆ ಸಾಧ್ಯವೋ ಅಂತ. ಈ ಪ್ರಕೃತಿಯಲ್ಲಿ ನಾವು ಉಸಿರಾಡುವ ಆಮ್ಲಜನಕ ಇರ್ಬೋದು, ಕುಡಿಯುವ ನೀರಿರ್ಬೋದು, ಮಲಗುವ ನೆಲ ಇರ್ಬೋದು, ಹಾಗೆ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳು ನಮಗೆ ಒದಗಿಸುವಂತಹ ಸಹಕಾರಗಳಿರ್ಬೋದು, ಆ ಎಲ್ಲ ಋಣಗಳನ್ನು ಮುಗಿಸಲಿಕ್ಕೆ ಸಾಧ್ಯವೋ, ಋಣಗಳನ್ನು ತೀರಿಸಲಿಕ್ಕೆ ಸಾಧ್ಯವೋ? ಬಹಳ ಕಷ್ಟ ಸಾಧ್ಯ ಅಂತ ಅನ್ನಿಸಿದರೂ ಕೂಡ ನಾವು ಯಾವುದೋ ಒಂದು ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಋಣಿಗಳಾಗುವ ರೀತಿಯಲ್ಲಿ ನಮ್ಮನ್ನು ನಾವು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮದೇನು ಸಮಾಜಕ್ಕೆ ಋಣ ಇದೆ ಆ ಋಣದಲ್ಲಿ ಒಂದಂಶವನ್ನು ತೀರಿಸಿದ ಹಾಗೆ ಆಗ್ತದೆ. ಸಾಯುವ ಕಾಲಕ್ಕೆ ಯಾವತ್ತೂ ಕೂಡ ಋಣ ಅಂದ್ರೆ ಸಾಲ ಇರಬಾರದು ಅಂತ ಹೇಳ್ತೇವೆ. ಸಾಲ ಇದ್ದವನಿಗೆ ಸತ್ರೆ ಮೋಕ್ಷ ಸಿಕ್ಕುವುದಿಲ್ಲ ಅಂತ. ಹಣದ ಸಾಲದ ರೂಪದಲ್ಲಿ ಇದ್ರೆ ಅದನ್ನು ನಮ್ಮ ನಂತರದ ಪೀಳಿಗೆ ಅದು ಮುಗಿಸುವುದೇ ಏನೋ. ಆದರೆ ನಾವು ತಿಂದ ಆಹಾರದ ಸಾಲ ಏನಬಹುದು, ಅಥವಾ ಈ ಪ್ರಕೃತಿಯಲ್ಲಿ ನಾವು ಬಳಸುವಂಥ ಪ್ರತಿಯೊಂದರ ಬಗ್ಗೆ ಇರುವಂಥ ಋಣವನ್ನು ನಾವು ನಮ್ಮ ಪೀಳಿಗೆಯ ತಲೆಯ ಮೇಲೆ ಹಾಕಿ ಆ ಋಣ ಸಂದಾಯ ಮಾಡುವಂಥ ಜವಾಬ್ದಾರಿಯನ್ನು ಅವರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಆ ಒಂದು ಜವಾಬ್ದಾರಿಯನ್ನು ನಾವೇ ಹೊತ್ತುಕೊಂಡು ನಾವೇ ನಿಭಾಯಿಸಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವೇನು ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಖಂಡಿತವಾಗಿಯೂ ಸದಾ ಆ ಋಣ ಜಾಗೃತಿಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಋಣವನ್ನು ಮುಗಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇರಬೇಕಾಗ್ತದೆ. ಉದಾಹರಣೆಗೆ, ನಾವೆಷ್ಟೋ ಬಗೆಯ ಆಹಾರಗಳನ್ನು ತಿಂತಾ ಇದ್ರೂ ಕೂಡ ಯಾವುದೋ ಒಂದು ಆಹಾರವನ್ನು ನಾವು ಬೆಳೆಸುವ ಮೂಲಕ, ಅದನ್ನು ಸಮಾಜಕ್ಕೆ ವಿತರಿಸುವ ಮೂಲಕ ನಮ್ಮ ಆಹಾರದ ಒಂದು ಋಣ ಭಾರವನ್ನು ನಮಗೆ ಕಡಿಮೆ ಮಾಡಲು ಸಾಧ್ಯ ಅಂತ ಹೇಳುವಂಥದ್ದು ನನ್ನ ಒಂದು ಸಮರ್ಥನೆ ಅಷ್ಟೇ. ಹಾಗೆಯೇ ನಾವು ನಮ್ಮನ್ನು ಹೆತ್ತ ಆಸ್ಪತ್ರೆ ಅಂತ ನಾನು ಹೇಳಿದೆ, ಅದೇನು ನಾವು ಕಟ್ಟಿದ್ದಲ್ಲ. ನಾವು ಕಲಿಯುವ ಶಾಲೆ ನಮ್ಮನ್ನು ಕಟ್ಟಿದ್ದಲ್ಲ. ನಾವು ಹೋಗುವ ಬಸ್ಸು ಅದು ನಮ್ಮ ಬಸ್ ಅಲ್ಲ, ಸಾರ್ವಜನಿಕ ಬಸ್ಸು, ಟ್ರೈನು, ವಿಮಾನ ಎಲ್ಲವೂ ಕೂಡ ಸಾರ್ವಜನಿಕವಾಗಿ ನಾವು ಬಳಸುವಾಗ ಸಾರ್ವಜನಿಕ ರಂಗಕ್ಕೆ ನಾವು ಸದಾ ಋಣಿಗಳು ಅಂತ ಹೇಳುವಂಥದ್ದು ಹೆಚ್ಚೆಚ್ಚು ನಾವು ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ನಾವು ಋಣಮುಕ್ತರಾಗಲೇಬೇಕು. ಋಣಮುಕ್ತರಾಗಲಿಲ್ಲ ಅಂತಾದರೆ ನಾನಾಗಲೇ ಹೇಳಿದ್ದೇನೆ ಮೋಕ್ಷ ಇಲ್ಲ ನಮಗೆ ಅಂತ. ಆದರೆ ನಮಗೆ ಋಣಮುಕ್ತರಾಗಬೇಕು ಅಂತ ಹೇಳುವಂಥ ಒಂದು ಉತ್ಕಟವಾದಂಥ ಆಕಾಂಕ್ಷೆ ಅಥವಾ ಅಪೇಕ್ಷೆ ಅದು ನಮ್ಮಲ್ಲಿ ಬೇಕು ಅಂತ ಆಕಾಂಕ್ಷೆ ಇದ್ದಾಗ ಋಣಮುಕ್ತಿ ಖಂಡಿತವಾಗಿಯೂ ಅದು ಕಷ್ಟದ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ರೀತಿಯಲ್ಲಿ ನಮ್ಮ ಋಣವನ್ನು ನಾವು ಈಡೇರಿಸಬಹುದು ಅಥವಾ ತೀರಿಸಬಹುದು ಅಂತ ಹೇಳುವಾಗ ನಾವು ನಮ್ಮ ಸಾಧ್ಯತಾ ವಲಯಗಳನ್ನು ನೋಡಬೇಕಾಗ್ತದೆ. ನಮ್ಮಿಂದ ಏನು ಸಾಧ್ಯ ಅಂತ ಸಾಧ್ಯತಾ ವಲಯಗಳನ್ನು ಗುರುತಿಸಿಕೊಂಡು ನಾವು ಸಮಾಜದ ಋಣವನ್ನು ಮುಗಿಸಲಿಕ್ಕೆ ಸಾಧ್ಯ ಆಗಬಹುದು. ಉದಾಹರಣೆಗೆ, ನಾವು ಈ ಸಮಾಜಕ್ಕೆ ನೀರಿನ ಋಣವನ್ನು ತೀರಿಸಬೇಕು ಅಂತಾದರೆ ನಾವು ಭೂಮಿಯ ಒಳಗೆ ನೀರನ್ನು ತುಂಬಿಸುವ ಮೂಲಕ, ಭೂಮಿಗೆ ಭೂಗರ್ಭಕ್ಕೆ ಜಲವನ್ನು ತುಂಬಿಸುವ ಮೂಲಕ ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೋ ಅಂತ ಯೋಚನೆ ಮಾಡಬಹುದು. ಒಂದು ನಾನು ಹೇಳಿದೆ ಯಾವುದಾದ್ರೊಂದು ಆಹಾರವನ್ನು ಬೆಳೆಸುವ ಮೂಲಕ, ಒಂದು ಹತ್ತಾರು ಮಕ್ಕಳಿಗೆ ಅಥವಾ ನೂರಾರು ಮಕ್ಕಳಿಗೆ ಪಾಠ ಹೇಳುವ ಮೂಲಕ ನಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೋ ಅಂತ. ಯಾರೋ ಅಸಹಾಯಕರಿದ್ದಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಮಾಡುವುದರ ಮೂಲಕ ಈ ಸಮಾಜಕ್ಕೆ ನಾವೇನು ಋಣಿಗಳಾಗಿದ್ದೇವೆಯೋ ಆ ಋಣವನ್ನು ಮುಗಿಸಲಿಕ್ಕೆ ಸಾಧ್ಯವೋ ಅಂತ ನಾವು ಯೋಚನೆ ಮಾಡ್ತೇವೆ. ನಾವು ಲಿಂಕನ್ನ ಒಂದು ಮಾತನ್ನು ನಾವು ಕೇಳ್ತೇವೆ, ನಮಗೆ ಸಮಾಜ ಏನು ಕೊಟ್ಟಿದೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೇವೆ, ನಾವೇನು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅದು ಮುಖ್ಯ ಆಗಿರಬೇಕು ನಮಗೆ ಅಂತ. ಅಂದರೆ ಈ ಮಾತುಗಳಲ್ಲಿ ಬಹಳ ಅರ್ಥ ಕಾಣುತ್ತದೆ. ಆ ಮಾತುಗಳನ್ನು ನಾವು ಸರಿಯಾಗಿ ಅನುಸರಿಸಿದರೆ ನಮ್ಮ ಬದುಕು ಕೂಡ ಅದು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ನಮ್ಮದೊಂದು ಒಂದು ಏನದನ್ನು ಅಂತ ಹೇಳಿದ್ರೆ ತೃಪ್ತಿಯಾಗದಂಥ ಮನಸ್ಸು ಅಂತ ಹೇಳಿರ್ತೇವೆ ನಾವು. ಎಷ್ಟು ಸಿಕ್ಕಿದ್ರೂ ಸಾಲದು, ಇನ್ನಷ್ಟು ನನಗೆ ಸಿಕ್ಕಲಿ ಅಂತ.
ನನಗೆ ಸಿಕ್ಕಲಿ ಅಂತ ಹೇಳ್ತೇವೆ, ನಾನು ಏನನ್ನು ಯಾರಿಗೆ ಕೊಡ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ನನಗೇನು ಸಿಗ್ತದೆ, ನನಗೆಷ್ಟು ಬರಲಿ ಅಂತ ಹೇಳುವುದಕ್ಕಿಂತ ನನ್ನಿಂದ ಇದನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ, ನನಗೆ ಅವನಿಗೆ ಸಹಕರಿಸಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳುವಂತಹ ಬೇಗುದಿ ನಮ್ಮ ಮನಸ್ಸಲ್ಲಿ ಬೆಳಿಲಿಕ್ಕೆ ಶುರುವಾಯಿತು ಅಂತಾದ್ರೆ, ಆಗ ನಮಗೆ ಖಂಡಿತವಾಗಿ ಸಮಾಜ ಒಂದು ಋಣಮುಕ್ತಿಯ ನೀಡಿದ ಹಾಗೆ ಅಂತ ಹೇಳುವಂತದ್ದು ನನಗೆ ತೋಚಿತಾ ಇದೆ. ಆದ್ರಿಂದ ನಾವು ಏನು ಮಾಡಬೇಕಾಗ್ತದೆ, ನಾವು ಸಾಯುವಾಗ ನಮ್ಮ ಜೊತೆಯಲ್ಲಿ ಏನನ್ನು ಕೊಂಡು ಇದ್ದೇವೆ, ಸಾಯುವಾಗ ನಾವು ಹೇಗೆ ಬಂದಿದ್ದೇವೆಯೋ ಹಾಗೆ ಹೋಗ್ತೇವೆ. ಈ ಜೀವನದ ಒಂದು ಸಂಕ್ಷಿಪ್ತವಾದಂತ ಕಾಲಘಟ್ಟದಲ್ಲಿ ನಾವು ಸಮಾಜಕ್ಕೆ ನಮ್ಮಿಂದ ಏನು ಅರ್ಪಣೆ ಮಾಡ್ಲಿಕ್ಕಾಗ್ತದೆ, ನಮ್ಮ ಸಾಧ್ಯತೆ ಏನು, ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು, ಅದನ್ನು ಆಧರಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸುವ ಒಂದು ವ್ಯವಸ್ಥೆಯ ಮೂಲಕ ಈ ಸಮಾಜದ ಋಣವನ್ನು ನಾವು ಮುಗಿಸುವ ಮನಸ್ಸುಳ್ಳವರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ.